ಸ್ನೇಹಿತರೆ, ಜೀವನವೆಂಬುದು ಏಳು ಬೀಳಿನ ಕತೆ, ನೋವು ನಲಿವಿನ ಜೊತೆ ಸೋಲು ಗೆಲುವಿನ ಕಂತೆ, ಅನುಭವವೆಂಬ ವಿಶಾಲ ಸಾಗರದುದ್ದಕ್ಕೂ ಈಜುತ್ತ ಸಿಹಿ ಕಹಿ ನೆನಪುಗಳೊಂದಿಗೆ ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ಸರಿ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಜೀವನ. ಈ ಜೀವನ ನಾವು ಅಂದುಕೊಂಡಂತೆ ಖಂಡಿತ ಇರುವುದಿಲ್ಲ, ಆದರೆ ಉತ್ತಮ ಜೀವನ ರೂಪಿಸಿಕೊಳ್ಳುವ ಮುಖ್ಯ ರುವಾರಿ ನಾವೇ ಆಗಿರುತ್ತೇವೆ ಎಂಬುದು ಸತ್ಯ. ನಮ್ಮ ಸುಂದರ ಜೀವನ ಹಾವು ಏಣಿಯಂತೆ ಕೆಲವೊಮ್ಮೆ ಸಿರಿತನ ಹುಡುಕಿ ನಮ್ಮ ಮನೆ ಬಾಗಿಲ ತಟ್ಟಬಹುದು. ನಮ್ಮ ಹಣೆ ಬರಹ ಬದಲಾದರೆ ಒಂದು ತುತ್ತಿನ ಒಂದು ಒತ್ತಿನ ಊಟಕ್ಕೂ ಅಲೆದಾಡಬೇಕಾಗುತ್ತದೆ. ಅದಕ್ಕೆ ತಿಳಿದವರು ಹೇಳುತ್ತಾರೆ, ಜೀವನವೊಂದು ಮಾಯಲೋಕದಂತೆ, ಇಲ್ಲಿ ಮೆರೆದವರು ನಾಳೆ ವ್ಯಥೆಪಡಬಹುದು, ಬಡತನದ ಕುಲುಮೆಯಲ್ಲಿ ಬೆಂದವರು ಮುಂದೆ ಸಿರಿವಂತರಾಗಬಹುದು, ಇಲ್ಲಿ ಎಲ್ಲವೂ ಸಾಧ್ಯವೆಂದು. ನಾವು ಇತರರ ತಾಳಮೇಳಕ್ಕೆ ದಾಳವಾಗಿ ಕುಣಿಯಬಾರದು, ಅವರ ಮಾತಿಗೆ ಕುಗ್ಗದೆ ವ್ಯಂಗ್ಯ ನಡತೆಗೆ ಬಗ್ಗದೆ ಮುಂದೆ ಸಾಗಬೇಕು. ಒಂದು ವೇಳೆ ನಾವು ಅವರ ಮಾತಿಗೆ ವ್ಯಥೆಪಟ್ಟರೆ ನಮ್ಮಿಂದ ಗೆಲುವು ಅಸಾಧ್ಯ, ನಮ್ಮಿಂದ ಏನು ಮಾಡಲು ಆಗದೆಂದು ಕುಳಿತರೆ ಜೀವನ ಚಕ್ರ ನಿಂತಂತೆ, ಸಹಾಯಕ್ಕೆ ಯಾರೂ ಬರರು, ಅನುಕಂಪವು ದಕ್ಕದು. ನಾವು ತೆಗೆದುಕೊಳ್ಳುವ ದುಡುಕು ನಿರ್ಧಾರ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತದೆ. ಈ ಮಾನವ ಜನ್ಮ ಸೃಷ್ಟಿಯಲ್ಲಿ ಶ್ರೇಷ್ಠ ಎನ್ನುತ್ತಾರೆ ಬಲ್ಲವರು. ಎಂತೆಂಥ ಸಾಧಕರು ನಮ್ಮೊಡನೆ ಇದ್ದಾರೆ. ಅವರು ಹೂವಿನ ಹಾದಿಯಲ್ಲಿ ನಡೆದವರಲ್ಲ, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದವರಲ್ಲ. ಅವರ ಬಾಳಲ್ಲು ಇಂತಹ ಮಹಾನ್ ತೊಂದರೆಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಸಮಾಜ ಹಾಕಿದ ಸವಾಲುಗಳನ್ನು ಗಟ್ಟಿತನದಿಂದ ಹಿಮ್ಮೆಟ್ಟಿದ್ದಾರೆ. ಅವರು ಅನುಭವಿಸಿದ ನೋವು ತೊಂದರೆಗಳ ಮುಂದೆ ನಮ್ಮ ಜೀವನದಲ್ಲಿ ಅನುಭವಿಸುವ ನೋವು ಏನೇನೂ ಅಲ್ಲ. ಕಮ್ಮಾರನು ಬಂಗಾರಕ್ಕೆ ಜೀವ ಕೊಟ್ಟಂತೆ, ಮಣ್ಣಿಗೆ ಕುಂಬಾರನು ಜೀವ ಕೊಟ್ಟಂತೆ, ನಮ್ಮ ಜೀವನವನ್ನು ಮಿನುಗುವ ಧ್ರುವ ನಕ್ಷತ್ರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಆಗಿರುತ್ತದೆ. ಬರುವ ಅವಕಾಶಗಳನ್ನು ಕೈಚೆಲ್ಲದೆ ಸದುಪಯೋಗ ಪಡಿಸಿಕೊಳ್ಳಬೇಕು. ನಾವು ಯಾರನ್ನು ನೋಯಿಸದೆ ಮನ ನಿಂದಿಸದೆ ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು. ಪರರಿಗೆ ಉಪಕಾರ ಮಾಡದಿದ್ದರೂ ಪರವಾಗಿಲ್ಲ, ತೊಂದರೆ ಮಾತ್ರ ಮಾಡಬಾರದು. ಜೀವನವೆಂಬ ಕಾಲಚಕ್ರದಲ್ಲಿ ನಾವೇ ಎಲ್ಲ ವಿಷಯದಲ್ಲಿ ಗೆಲುವನ್ನು ಸಾಧಿಸುತ್ತೇವೆ ಎಂದರೆ ಅದು ನಮ್ಮ ಮೂರ್ಖತನ. ನಾನು ಯಾವುದಕ್ಕೂ ಯೋಗ್ಯನಲ್ಲ, ನನ್ನ ಜೀವನ ಇಷ್ಟೇ ಎಂದರೆ ಅವನಷ್ಟು ದಂಡನಿಲ್ಲ. ನಾವು ಸೋತರೂ ಹಿಂದೆ ಸರಿಯದೆ ಧೈರ್ಯ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಏನೇ ಆಗಲಿ ಯಾರೇ ಬರಲಿ ಗೆಲ್ಲುತ್ತೇನೆ ಎಂಬ ಭರವಸೆ ನಮ್ಮೊಳಗೆ ಇರಬೇಕು. ಸಮಾಜದಲ್ಲಿನ ಆದರ್ಶ ಪುರುಷರು ಜೀವನ ಎಂದರೇನು ಎಂಬ ತಮ್ಮ ಸುವರ್ಣ ತತ್ವಗಳನ್ನು ನಾಡಿನ ಉದ್ದಗಲಕ್ಕೂ ಪಸರಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾಸರ ಕೀರ್ತನೆಯಲ್ಲಿ ಒಂದಾದ ಈಸಬೇಕು ಇದ್ದು ಜಯಿಸಬೇಕು ಎಂಬ ಭಕ್ತಿಯ ಸಾರ ನಿಜ ಜೀವನದ ಬಗ್ಗೆ ತಿಳಿಸುತ್ತದೆ. ಹಿರಿಯರ ಪ್ರಕಾರ ಜೀವನ ಕಲಿಸುವ ಪಾಠ ಪ್ರವಚನ ಯಾವ ವಿಶ್ವವಿದ್ಯಾಲಯವೂ ಬೋಧಿಸಲು ಸಾಧ್ಯವಿಲ್ಲ, ಅದು ಸಮಾಜ ನಮಗೆ ಕಲಿಸುವ ಪಾಠ. ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು ನಮ್ಮಯ್ಯ ಪಾಲಿನ ಸುಂದರ ಅನುಭವಗಳು. ಈ ಲೋಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದ ನಾವು ಏನಾದರೂ ಸಾಧಿಸಬೇಕು. ನಾನು ಹುಟ್ಟಿದ ಈ ನೆಲಕ್ಕೆ ಏನಾದರೂ ಕೊಡುಗೆ ನೀಡಬೇಕು. ನಮ್ಮ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು. ಕೊನೆಗಳಿಗೆಯಲ್ಲಿ ಮಣ್ಣಲ್ಲಿ ಮಣ್ಣಾದ ಮೇಲೆ ನಾಲ್ಕು ಮಂದಿ ನಮ್ಮ ಬಗ್ಗೆ ಒಳ್ಳೆ ನುಡಿಗಳನ್ನು ನುಡಿಯುವಂತಹ ಪುಣ್ಯಕಾಯಕ ಮಾಡಬೇಕು. ತಮ್ಮನ್ನು ಪ್ರೀತಿಸಿ, ತಮ್ಮವರನ್ನು ಪ್ರೀತಿಸಿ, ಜೀವನದ ಉದ್ದಕ್ಕೂ ಹೊಸ ಹೊಸ ಸಜ್ಜನ ಆಲೋಚನೆಗಳ ಬೆಳೆಸಿ, ಕೆಟ್ಟ ಆಲೋಚನೆ ಸಂಪತ್ತಿನ ಅತಿಯಾದ ಮೋಹ ಅಹಂಕಾರ ಅಂಧಕಾರವನ್ನು ಮನದಿಂದ ಅಳಿಸಿ, ನಿಮ್ಮೊಳಗಿನ ಸುಂದರ ಅಮೂಲ್ಯ ಪ್ರೀತಿಯ ಮುಖವನ್ನು ಎಲ್ಲರಿಗೂ ತೋರಿಸಿ, ಬಾಳುವ ದಿನಗಳನ್ನು ನಗು ನಗುತ್ತಾ ಬಾಳುವ, ಕಷ್ಟದಲ್ಲಿದ್ದವರಿಗೆ ಕೈಲಾದ ಸಹಾಯ ಮಾಡುವ, ಬೇವು ಬೆಲ್ಲ ಸವಿದಂತೆ ಜೀವನದ ಸಾರ ತಿಳಿಯುವ. ಸ್ನೇಹಿತರೆ, ಈ ಸ್ಫೂರ್ತಿದಾಯಕ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.